is next to, we are moving to monoclonal antibodies. Short agi MOEBS anta helthi. Monoclonal antibodies. MOABS. Okay, yes, what are monoclonal antibodies? Bada simple idu definition. Monoclonal antibodies are pure high affinity antigen specific protein bodies developed in vitro culture. Okay, yes. Monoclonal antibodies. ನಾನು ಆಗಲೇ ಹೇಳಿದೆ ನಿಮಗೆ ಇದು ನಿಮ್ಮ ಟೆಕ್ಸ್ಟ್ ಅಲ್ಲಿ ಇಲ್ಲ ಬಟ್ ಎಂಟ್ರೆನ್ಸ್ ಎಕ್ಸಾಮ್ ಒಳಗೆ ಇದು ರಿಲೇಟೆಡ್ ಕ್ವೆಶನ್ಸ್ ಬಹಳಷ್ಟು ಬಂದಿದೆ. ದಿ ಮೊನೋಕ್ಲೋನ್ ಆಂಟಿಬಾಡೀಸ್ ಆರ್, ನಿಮಗೆ ಗೊತ್ತಿದೆ ಆಂಟಿಬಾಡೀಸ್ ಅಂತಂದ್ರೆ ಪ್ಯೂರ್ಲಿ ಪ್ರೋಟೀನ್ ಇರುತ್ತೆ. ದಿ ಮೊನೋಕ್ಲೋನಲ್ ಆಂಟಿಬಾಡೀಸ್. ಓಕೆ, ಇಲ್ಲಿ ಮೊನೋ ಅಂದ್ರೆ ಸಿಂಗಲ್, ಒನ್ ಕ್ಲೋನ್ ಇಂದ ನಾವು ಆಂಟಿಬಾಡೀಸ್ ಅನ್ನು ಪ್ರೊಡ್ಯೂಸ್ ಮಾಡ್ತೀವಿ, ಅದಕ್ಕೆ ನಾವು ಮೊನೋಕ್ಲೋನಲ್. ಓಕೆ, ಈವನ್ ನಮ್ಮ ಬಾಡಿ ಒಳಗೂ ಬಹಳಷ್ಟು ಆಂಟಿಬಾಡೀಸ್ ಪ್ರೊಡಕ್ಷನ್ ಆಗುತ್ತೆ. ದೇ ಆರ್ ಪಾಲಿಕ್ಲೋನಲ್ ಆಂಟಿಬಾಡೀಸ್. ಓಕೆ, ಪಾಲಿಕ್ಲೋನಲ್ ಅಂದ್ರೆ ಬಹಳಷ್ಟು ಸಲ ಆಂಟಿಬಾಡಿ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಇಲ್ಲಿ ನಾವೇನಪ್ಪ ಅಂದ್ರೆ ಪರ್ಟಿಕ್ಯುಲರ್ ಸೆಲ್ಸ್ ಅನ್ನ ಕ್ಯಾನ್ಸರ್ ಸೆಲ್ ಜೊತೆಗೆ ಫ್ಯೂಸ್ ಮಾಡಿ ಆ ಸೆಲ್ಸ್ ಮಲ್ಟಿಪ್ಲೈ ಆಗಕ್ಕೆ ಅಲೌ ಮಾಡಿ, ಓಕೆ, ಅದರಿಂದ ಆಂಟಿಬಾಡೀಸ್ ಅನ್ನು ಪ್ರೊಡ್ಯೂಸ್ ಮಾಡೋದು. ಓಕೆ, ಮೊನೋಕ್ಲೋನಲ್ ಆಂಟಿಬಾಡೀಸ್ ಆರ್ ಪ್ಯೂರ್ comma high affinity comma antigen specific high affinity comma antigen specific. Okay, monoclonal antibodies are pure high affinity antigen specific proteinaceous bodies produced in vitro culture. Okay, produced in vitro. ಓಕೆ, ಮೊನೋಕ್ಲೋನಲ್ ಸಿಂಗಲ್ ಕ್ಲೋನ್ ಇಂದ ಆಂಟಿಬಾಡೀಸ್ ಪ್ರೋಟೀನ್ ನ ಪ್ರೊಡ್ಯೂಸ್ ಮಾಡ್ತೀವಿ. ದೀಸ್ ಆರ್ ಪ್ಯೂರ್ ಹೈ ಅಫಿನಿಟಿ ಆಂಟಿಜನ್ ಸ್ಪೆಸಿಫಿಕ್, ಅಂದ್ರೆ ಆಂಟಿಜನ್ ಏನಪ್ಪ ಅಂದ್ರೆ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಆಂಟಿಜನ್ ನ ಬೈಂಡ್ ಮಾಡುವಂತ ಒಂದು ನೇಚರ್ ಇರುತ್ತೆ. ಓಕೆ, ಎಂಒಎಬಿ ಆರ್ ಪ್ರೊಡ್ಯೂಸ್ಡ್ ಥ್ರೂ ಹೈಬ್ರಿಡ್ ಸೆಲ್ಸ್. ದೀಸ್ ಎಂಒಎಬಿ ಮೊನೋಕ್ಲೋನಲ್ ಆಂಟಿಬಾಡೀಸ್ ಆರ್ ಪ್ರೊಡ್ಯೂಸ್ಡ್ is produced by hybrid cells. Antibodies are produced through hybrid cells. By hybridoma technology. Okay, produced hybrid cells by hybridoma. Is hybrid ಅಂದ್ರೆ ನೀವು ಕೇಳಿರ್ತೀರಾ, ಏನ್ ಕೇಳಿರ್ತೀರಾ, ಎರಡು ಅನಿಮಲ್ ಪ್ಲಾಂಟ್ ಅನ್ನ ಕ್ರಾಸ್ ಮಾಡಿ ಏನ್ ಆಫ್ಸ್ಪ್ರಿಂಗ್ ಪ್ರೊಡ್ಯೂಸ್ ಮಾಡ್ತೀವಿ, ಅದಕ್ಕೆ ಹೈಬ್ರಿಡ್ ಅಂತ ಹೇಳ್ತೀವಿ. ಓಕೆ, ಇಲ್ಲೂ ಅದೇ ತರ ಬರುತ್ತೆ. ಆಂಟಿಬಾಡಿ ಪ್ರೊಡ್ಯೂಸ್ ಮಾಡೋ ಸೆಲ್ ಅನ್ನ ಕ್ಯಾನ್ಸರ್ ಸೆಲ್ ಜೊತೆಗೆ ಫ್ಯೂಸ್ ಮಾಡ್ತೀವಿ. ಓಕೆ, ಎಸ್, ಹಿಯರ್ ದಿ ಫ್ಯೂಷನ್ ಆಫ್ ಆಂಟಿಬಾಡಿ ಪ್ರೊಡ್ಯೂಸಿಂಗ್ fusion of antibody producing cells antibody producing cells ಯಾವ್ದಿಲ್ಲಿ B lymphocytes. Okay, is fusion of antibody producing cells, that is B lymphocyte. Okay, is and cancer cells. Cancerous cells. Okay, ಹೇಳ್ತೀನಿ ಯಾಕೆ ಅದನ್ನ ಆ ಸೆಲ್ ಜೊತೆಗೆ ಅದ್ರ ಜೊತೆ ಫ್ಯೂಸ್ ಮಾಡ್ತೀವಿ.
cancerous cells result in hybrid cell. Result in hybrid cells. Okay, result in hybrid cells or hybridoma. Adike idana now hybridoma technology anta kalithi. Okay, yes, bada simple idu. Very simple. Ninge gottide B lymphocyte enpa andre antibody produce madutte, it means kelsa madutte, but it cannot multiply. Okay, iga cancer cell ida ninge gottide adu enpa andre uncontrolled cell division. ಹೀಗಾಗಿ ಬಿ ಲಿಂಫೋಸೈಟ್ ಪ್ಲಸ್ ಕ್ಯಾನ್ಸರ್ ಸೆಲ್ ಎರಡೂ ಫ್ಯೂಸ್ ಹೈಬ್ರಿಡ್ ಮಾಡ್ಬಿಟ್ರಿ ಅಂತೆ, ಅವಾಗ ಎರಡೂ ಸೆಲ್ ಏನಾಕೊಂಡು ಹೋಗುತ್ತೆ, ಮಲ್ಟಿಪ್ಲೈ ಆಗ್ಕೊಂಡು ಹೋಗುತ್ತೆ. ಓಕೆ, ಎಸ್, ಅದೇ ಕಾರಣಕ್ಕೆ ನಾವೇನಪ್ಪ ಅಂದ್ರೆ ಮೊನೋಕ್ಲೋನ್ ಆಂಟಿಬಾಡೀಸ್ ಅನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಹೈಬ್ರಿಡೋಮಾ ಟೆಕ್ನಾಲಜಿ ಯೂಸ್ ಮಾಡ್ತೀವಿ. ಓಕೆ, ಎಸ್, ವಾಟ್ ಆರ್ ಮೊನೋಕ್ಲೋನ್ ಆಂಟಿಬಾಡೀಸ್? ಮೊನೋಕ್ಲೋನ್ ಆಂಟಿಬಾಡೀಸ್ ಆರ್ ಪ್ಯೂರ್ ಹೈ ಅಫಿನಿಟಿ ಆಂಟಿಜನ್ ಸ್ಪೆಸಿಫಿಕ್ ಪ್ರೋಟೀನೇಷಿಯಸ್ ಬಾಡೀಸ್ ಪ್ರೊಡ್ಯೂಸ್ಡ್ ಇನ್ ವಿಟ್ರೋ ಕಲ್ಚರ್, ಅಂದ್ರೆ ಲ್ಯಾಬ್ ಕಂಡೀಷನ್ ಒಳಗೆ ನಾವು ಪ್ರೊಡ್ಯೂಸ್ ಮಾಡ್ತೀವಿ. Okay, these monoclonal antibodies are produced through hybrid cells. Hybrid cells, ಯಾಕೆ ಅಂದ್ರೆ ಇಲ್ಲಿ ನಿಮ್ಗೆ ಗೊತ್ತಿದೆ, ಒಂದು ಆಂಟಿಬಾಡಿ ಪ್ರೊಡ್ಯೂಸ್ ಮಾಡೋ ಸೆಲ್ಸ್, ಇನ್ನೊಂದು ಕ್ಯಾನ್ಸರ್ ಸೆಲ್ಸ್. ಆಂಟಿಬಾಡಿ ಪ್ರೊಡ್ಯೂಸ್ ಮಾಡೋ ಸೆಲ್ಸ್ ಯಾವ್ದು? ಇಲ್ಲಿ ಬಿ ಲಿಂಫೋಸೈಟ್. ಓಕೆ, ಎಸ್, ಬಿ ಲಿಂಫೋಸೈಟ್ ಆ ಸೆಲ್ ಅನ್ನ ಕ್ಯಾನ್ಸರ್ ಸೆಲ್ ಜೊತೆಗೆ ಫ್ಯೂಸ್ ಮಾಡಿ ಈ ಮೊನೋಕ್ಲೋನ್ ಆಂಟಿಬಾಡೀಸ್ ಅನ್ನ ಪ್ರೊಡ್ಯೂಸ್ ಮಾಡ್ತೀವಿ. ಓಕೆ, ಎಸ್, ಇಷ್ಟು ಏನಪ್ಪ ಅಂತಂದ್ರೆ applications of biotechnology in medicine field ಮುಗಿಯುತ್ತೆ. ಇನ್ನು ನಾಳೆ ನೆಕ್ಸ್ಟ್ ಕ್ಲಾಸು ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಬಗ್ಗೆ ಹೇಳೋಣ. ಓಕೆ, ಥ್ಯಾಂಕ್ ಯು.